ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅಂಡ್ ನಾನ್ ಖುಷಿ. ನೀವೆಲ್ಲ ನನ್ನ ಕಳೆದ ವ್ಲಾಗ್ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ, ಜೋಕ್ ಫಾಲ್ಸ್ ವ್ಲಾಗ್. ಅಂಡ್ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿರತ್ತೆ ಅಂತ ಕೂಡ ಅನ್ಕೊಳ್ತೀನಿ. ಅಂಡ್ ಇವತ್ತು ನನ್ನ ಡೆಸ್ಟಿನೇಷನ್ 2, ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಾನು ಹೇಳೋದಿಲ್ಲ, ನಿಮ್ಗೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಮನ್ಮೋಹಿನಿ ಆಸೆ ಆಯ್ತು ನಿನ್ನ ಮೇಲೆ, ಕೋಲಾರದ ಹತ್ತಿ ಗಣಿ ಕೊಗಿಲಿದೆ ನಿನ್ನ ಧ್ವನಿ, ಕಾಳಿದಾಸ ಕಾವ್ಯ ನೀನೇ ನಿನ್ನ ರಮಣ. ಎಸ್ ಸ್ನೇಹಿತರೆ, ನೋಡಿ ನಾನು ಯಾವ ಡೆಸ್ಟಿನೇಷನ್ ಬಂದಿದ್ದೀನಿ ಅಂತ. ಎನಿ ಗೆಸ್ಸಸ್? ಓಕೆ, ಯಾವ್ದಾದ್ರೂ ನಿಮ್ಗೆ ಐಡಿಯಾ ಬಂದಿರತ್ತೆ ಅಂತ ಅನ್ಕೊಳ್ತೀನಿ. ರಿವರ್ ನೋಡ್ಬೋದು, ಲಾಂಚ್ ನೋಡ್ಬೋದು. ಅಂಡ್ ಅದಕ್ಕಿಂತ ಮುಂಚೆ ಇಲ್ಲೊಬ್ರು ನಮ್ಗೆ ಟಿಕೆಟ್ ಕೊಡ್ತಿದ್ದಾರೆ, ಇದು ಯಾವ ಪರ್ಪಸ್ ಆಗಿ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಕಾಣಿಸ್ತಾ ಇದೆಯಾ ನಿಮ್ಗೆ? ಒಂದು ಪಿಂಕ್ ಕಲರ್ ಟಿಕೆಟ್ ನ ಕೊಡ್ತಿದ್ದಾರೆ. ಅಂಡ್ 30 rupees ಪೇ ಮಾಡಿಸ್ಕೊಂಡ್ರು. ಅಂಡ್ ತುಂಬಾ ತಡ ಮಾಡದೆ ಹೇಳ್ಬಿಡ್ತೀನಿ ಸ್ನೇಹಿತರೆ, ನಾನು ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂಡ್ ತುಂಬಾ ಪವರ್ಫುಲ್ ಆಗಿರುವಂತ ದೇವಸ್ಥಾನಕ್ಕೆ ಇವತ್ತು ವಿಸಿಟ್ ಮಾಡ್ತಾ ಇದ್ದೀವಿ. ಅಂಡ್ ತುಂಬಾ ದಿನಗಳ ನಂತರ ಬರ್ತಿದ್ದೀವಿ. ತುಂಬಾ ದಿನಗಳ ನಂತರ ಏನು ಅಲ್ಲ, ಇದು ಫಸ್ಟ್ ಟೈಮ್ ನನ್ನ ವಿಸಿಟ್ ದೇವಸ್ಥಾನಕ್ಕೆ. ಬಹಳ ಖುಷಿ ಆಗ್ತಿದೆ. ಅಂಡ್ ಅಲ್ಲಿ ನೋಡ್ತಿರ್ಬೋದು, ಕಾರ್ ಪಾರ್ಕ್ ಮಾಡೋದಕ್ಕೆ ಅರುಣ್ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ ಕಾರ್ ಪಾರ್ಕ್ ಆಗ್ತಾ ಇದೆ. ಅಂಡ್ ಕಾರ್ ಪಾರ್ಕ್ ಆಗೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಈ ಕಡೆ ಸೈಡ್ ವ್ಯೂ ತೋರಿಸ್ತೀನಿ. ನೋಡಿ, ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಈ ಕಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಂಡ್ ಸ್ವಲ್ಪ ರಿಪೇರ್ ಆಗಿರುವಂತ ಬೋಟ್ ಗಳು ಕೂಡ ಅಲ್ಲಿದೆ. ಅಂಡ್ ನಿಮ್ಗೆ ಲಾಂಚ್ ನ ಸೈಡ್ ವ್ಯೂ ಕೂಡ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಎಸ್, ಓಕೆ. ಅದಾದ್ಮೇಲೆ ನಮ್ಮ ಕಾರ್ ಕೂಡ ಪಾರ್ಕ್ ಆಗಿದೆ. ಸೊ ನೋ ಪ್ರಾಬ್ಲಮ್, ಕಾರ್ ಕೂಡ ಪಾರ್ಕ್ ಆಯ್ತು. ಅಂಡ್ ಇಲ್ಲಿ ಬಸ್, ಲಾರಿ ಎಲ್ಲ ವೆಹಿಕಲ್ಸ್ ಇದೆ. ಕಾರ್ ಕೂಡ ಪಾರ್ಕ್ ಆಯ್ತು. ಸೊ ಮೂವ್ ಆಗ್ತಿದೆ ಗೈಸ್, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಲೈಟ್ ಆಗಿ ಬೋಟು ಯೂಟರ್ನ್ ತಗೊಳ್ತಾ ಇದೆ. ಯಾಕೆ ಯೂಟರ್ನ್ ಅಂತ ಹೇಳಿದ್ರೆ, ಗಾಡಿಯೆಲ್ಲ ಹತ್ಕೊಳ್ಬೇಕಲ್ಲ, ಸೊ ಅದರಿಂದ ಆ ಸೈಡ್ ಇಂದ ಬಂದ್ಮೇಲೆ ಯೂಟರ್ನ್ ಮಾಡುತ್ತೆ. ಆ ಡೈರೆಕ್ಷನ್ ಇದ್ದಾಗ ಗಾಡಿಯೆಲ್ಲ ಹತ್ಕೊಳ್ಳುತ್ತೆ, ತಿರ್ಗಾ ಯೂಟರ್ನ್ ಮಾಡ್ತಾ ಇದಾರೆ. ಜಿಜ್ಜು ಇಲ್ಲಿ, ಮಮ್ಮಿ ಅತ್ತೆ ಇಲ್ಲಿ, ಇಲ್ಲಿ ಮಮ್ಮಿ ಅತ್ತೆ. ಸೊ ಇಲ್ಲಿ ಆಂಜಲಿ ಅವರು ಟಿಕೆಟ್ ತಗೊಳ್ತಾ ಇದಾರೆ. ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಯ್ತು ಸ್ನೇಹಿತರೆ, ಲೈಕ್ ಕಾರ್ ಪಾರ್ಕ್ ಮಾಡಿದ್ದಾಯ್ತು, ಟಿಕೆಟ್ ತಗೊಂಡಿದ್ದಾಯ್ತು. ಅಂಡ್ ನಮ್ಮ ಲಾಂಚ್ ಕೂಡ ನಮ್ಮ ದಡದಿಂದ ಸ್ವಲ್ಪ ಮುಂದೆ ಬಂದಿದ್ರೆ, ಅಂದ್ರೆ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗೋದಕ್ಕೋಸ್ಕರ ಯೂಟರ್ನ್ ಮಾಡಿ ಲಾಂಚ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇದಾದ್ಮೇಲೆ ನಾವು ಹೇಗೆ ಲಾಂಚ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ವಿ ಅಂತ ನಿಮ್ಗೆಲ್ಲ ತೋರಿಸ್ತೀನಿ. ಸೊ ನೋಡಿ, ನೀವು ಕೂಡ ಎಂಜಾಯ್ ಮಾಡಿ. ಅಂಡ್ ಇಲ್ಲಿ ಲಾಂಚ್ ಬಂದು ನಿಮ್ಗೆ ಲಾಸ್ಟ್ ಬೋಟ್ ನಿಮ್ಗೆ ಸಿಗೋದು ಬಂದು ನೈಟ್ ಅಲ್ಲ, ಈವ್ನಿಂಗ್ 6:30 ಅವ್ರ 7:00 ಲಾಸ್ಟ್. ಅದಾದ್ಮೇಲೆ ನಿಮ್ಗೆ ಲಾಂಚ್ ಇರೋದಿಲ್ಲ. ಲಾಂಚ್ ಇಲ್ಲ ಅಂದ್ರೆ ನೀವ್ ಹೇಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಕಾರ್ಡ್ ಇದೆ, ಕಾರ್ಡ್ ಇಂದ ನಿಮ್ಗೊಂದು ದಾರಿ ಇದೆ. ಅಂದ್ರೆ ತಿರ್ಗಾ 80 kilometers ಎಕ್ಸ್ಟೆಂಡ್ ಮಾಡ್ಕೊಂಡು ನಿಮ್ಗೂ ಹೋಗ್ಬೇಕಾಗುತ್ತೆ ದೇವಸ್ಥಾನಕ್ಕೆ. ಸೊ ಆ 80 kilometers ನಿಮ್ಗೆ ಹೋಗೋದ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ದೆನ್ ನೀವು ಲಾಂಚ್ ಅಲ್ಲಿ ಹೋಗ್ಬೇಕು ಅಂದ್ರೆ ಬಿಫೋರ್ 6:45, 6:00 ಅಷ್ಟೊತ್ತಿಗೆಲ್ಲ ಬಂದ್ಬಿಡಿ. ಸೊ ಅದರಿಂದ ಇಟ್ ವಿಲ್ ಬಿ ಸೇಫ್.
launch in the already reached for our second destination. So notidirala ashtu dooradinda illik barutha around 15 to 20 minutes tagutte ashtene. Our destination. Okay. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಇದು ನೀವೇನಾದ್ರೂ ಬಸ್ಸಲ್ಲಿ ಬರೋದಾದ್ರೆ ಇದು ನಿಮ್ಗೆ ಅಲ್ಲೇನೆ ಸಿಗುತ್ತೆ. ಸೊ ಬಸ್ಸಲ್ಲಿ ನೀವು ಹತ್ಕೊಂಡು ಕೂಡ ಬರ್ಬೋದು, ಪ್ರಾಬ್ಲಮ್ ಇಲ್ಲ. ಇಲ್ಲ ನಿಮ್ಮ ಓನ್ ವೆಹಿಕಲ್ಸ್ ಇದ್ರೆ ದೆನ್ ನೋ ಪ್ರಾಬ್ಲಮ್. ಓನ್ ವೆಹಿಕಲ್ಸ್ ಇಲ್ಲದೆ ಇರೋರು ಬಸ್ಸಲ್ಲಿ ಬರೋರಾದ್ರೆ ಬಸ್ಸು ಕೂಡ ಲಾಂಚ್ ಇಂದಾನೆ ಇಲ್ಲಿಗೆ ಸ್ಟ್ರೇಟ್ ಅವೇ ಬರುತ್ತೆ. ಅಂಡ್ ಕಾರ್ಗಳೆಲ್ಲಾನು ನಿಧಾನಕ್ಕೆ ಇಳಿಸ್ಬೇಕು. ನೋಡ್ತಿದ್ದೀರಲ್ಲ, ಆದಷ್ಟು ನಿಧಾನಕ್ಕೆ ಎಲ್ಲ ಕಾರನ್ನು ಒನ್ ಬೈ ಒನ್ ಸ್ಲೈಡ್ ಡೌನ್ ಆಗುತ್ತೆ ಲಾಂಚ್ ಇಂದ. ಅದಾದ್ಮೇಲೆ ಲಾಂಚ್ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಖಾಲಿ. ಅಂಡ್ ಸೆಕೆಂಡ್ ಟ್ರಿಪ್ ಗೆ ಲಾಂಚ್ ಹೋಗೋದಕ್ಕೆ ರೆಡಿ ಆಗಿದೆ. ಲಾಂಚ್ ನೋಡಿ, ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ ನಿಮ್ಗೆ ಶಾಪ್ ಸಿಗುತ್ತೆ ಅಂಡ್ ಒಂದು ಬಸ್ ಸ್ಟಾಪ್. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಲಾಂಜ್ ಇಳಿದ್ಮೇಲೆ ಒಂದು ಸ್ವಲ್ಪ ದೂರ ಹೋಗ್ಬೇಕಾಗುತ್ತೆ ಸಿಗಂದೂರ್ ಚೌಡೇಶ್ವರಿಗೆ. ಅಂದ್ರೆ ಲಾಂಜ್ ಎಲ್ಲಿ ಇಳಿಸ್ತಾರಲ್ಲ ಅಲ್ಲಿಂದ ಒಂದು 10 ನಿಮಿಷ ಅಷ್ಟೇನೆ. ಅದಾದ್ಮೇಲೆ ನಿಮ್ಗೆ ಒಂದು ಆರ್ಚ್ ಕಾಣಿಸುತ್ತೆ, ಅಂದ್ರೆ ದೇವಸ್ಥಾನಕ್ಕೆ ಎಂಟರ್ ಆಗುವಂತ ರೋಡ್ ಒಳಗಡೆ ಹೋಗ್ಬೇಕಂದ್ರೆ ನಿಮ್ಗೆ ಒಂದು ಆರ್ಚ್ ಕಾಣಿಸುತ್ತೆ. ಸೊ ನೋಡ್ತಿದ್ದೀರಲ್ಲ, ಎಸ್ ಈ ರೋಡ್ ಒಳಗಡೆ ಕನೆಕ್ಟ್ ಆಗ್ಬೇಕು. ಇಲ್ಲಿಂದ ಕೇವಲ 5-5 ನಿಮಿಷ, ಸ್ವಲ್ಪ ಮುಂದೆ ಹೋದ್ರೇನೆ ಸಾಕು ನಮ್ಗೆ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ಸಿಕ್ಕುತ್ತೆ. ಅದಾದ್ಮೇಲೆ ನೋಡ್ಬೋದು ಆಲ್ರೆಡಿ ನಾವು ನಮ್ಮ ದೇವಸ್ಥಾನ ಡೆಸ್ಟಿನೇಷನ್ ನ ರೀಚ್ ಆಗಿದ್ದೀವಿ. ಅಂಡ್ ಇದು ಪಾರ್ಕಿಂಗ್ ಪ್ಲೇಸ್, ಅಂದ್ರೆ ನಾವಲ್ಲಿ ಬಸ್ ಎಲ್ಲ ನೋಡಿದ್ವಲ್ಲ, ಸೊ ಬಸ್ಸು ಟಿಟಿ ಎಲ್ಲ ಅಲ್ಲಿ ಲಾಂಜ್ ಅಲ್ಲಿ ಏನೇನಿತ್ತು ಅದೆಲ್ಲ ಕೂಡ ಇಲ್ಲಿ ಪಾರ್ಕ್ ಮಾಡ್ತಿದ್ದಾರೆ. ಅಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಅ ಪಾರ್ಕಿಂಗ್ ಪ್ಲೇಸ್. ಸೊ ಇಲ್ಲಿ ನೀವು ಪಾರ್ಕ್ ಮಾಡಿಬಿಟ್ಟು ಗಾಡಿಗಳನ್ನ ಅದಾದ್ಮೇಲೆ ಅದರ ನಂತರ ವಾಕಬಲ್ ಡಿಸ್ಟೆನ್ಸ್ ಇಂದ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇದು ಫುಲ್ ಕಾರ್ ಪಾರ್ಕಿಂಗ್ ಮಾಡೋದಕ್ಕೋಸ್ಕರ ಇಷ್ಟು ದೊಡ್ಡ ಸ್ಪೇಸ್. ಸೊ ಕಾರ್ ಪಾರ್ಕ್ ಮಾಡಾಯ್ತು ಗೈಸ್, ಅಲ್ಲಿ ನೋಡ್ತಿರ್ಬೋದು. ಅಂಡ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ಫುಲ್ ಕಾರ್ ಪಾರ್ಕ್ ಮಾಡೋಕೆ ಸ್ಪೇಸ್. ಅಂಡ್ ಅಲ್ಲೊಂದು ರೋಡ್ ಕಾಣಿಸ್ತಿದ್ಯಲ್ಲ, ಅದು ನಿಮ್ಗೆ ಎಂಟ್ರೆನ್ಸ್ ರೋಡ್. ಸೊ ಇದು ಫುಲ್ ಪಾರ್ಕಿಂಗ್. ಅಂಡ್ ನಾನು ಅಂಡ್ ನಮ್ಮ ಫ್ಯಾಮಿಲಿ ಅರುಣ್ ಮತ್ತೆ ಪ್ರದೀಪ್ ಇಬ್ರು ಅಲ್ಲಿ ಕಾರ್ ಹತ್ತಾ ಇದಾರೆ. ಸೊ ಏನೋ ಮಾಡ್ತಿದ್ದಾರೆ, ಕಾರ್ ನೀಟಾಗಿ ಪಾರ್ಕ್ ಮಾಡಿ ಬರ್ತಾರೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ, ಓವರ್ಆಲ್ ವ್ಯೂ ಪ್ರತಿಯೊಂದು ಕೂಡ ತೋರಿಸ್ತೀನಿ. ಚೆನ್ನಾಗಿದೆ. ನಾವು ಬಂದಿರೋದು ಈವ್ನಿಂಗ್. ಈಗ ಆಲ್ರೆಡಿ ಟೈಮ್ ಬಂದು ಟೈಮ್ ಎಷ್ಟು 5:30. ಹಾ, ಈಗ ಆಲ್ರೆಡಿ ಟೈಮ್ ಬಂದು 5:30 ಆಗಿದೆ. ಸೊ ಇವಾಗ ರೀಚ್ ಆಗಿದ್ದೀವಿ ಸಿಗಂದೂರ್ಗೆ. ಇವಾಗ ರೀಚ್ ಆಗಿದ್ದೀವಿ ಸಿಗಂದೂರ್ಗೆ, ಹೋಗ್ಬೇಕು. ಅಂಡ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ನಾನು ಬರ್ತಿರೋದು ಸಿಗಂದೂರ್ಗೆ. ಎಷ್ಟೋ ವರ್ಷಗಳಿಂದ ಆಸೆ ಅಂತ ಇದು ಇವರಿಬ್ರು ಅಣ್ಣ ತಮ್ಮಂದು ಸಿಗಂದೂರ್ಗೆ ಬರ್ಬೇಕಂತ. ಸೊ ಇವತ್ತು ಫುಲ್ಫಿಲ್ ಆಯ್ತಂತೆ. ಅದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಿದ್ದಾರೆ. ನಾವು ಸ್ಲಿಪ್ಪರ್ಸ್ ನೆಲ್ಲ ಕಾರಲ್ಲೇ ಬಿಟ್ಬಿಟ್ಟಿದೀವಿ, ಸುಮ್ನೆ ಯಾಕೆ ತಿರ್ಗಾ ಅಲ್ಲಿ ಬಿಟ್ಟು ಹುಡುಕಿ ಮಾಡೋದೆಲ್ಲ ಅಂತ. ಇಲ್ಲಿ ನೀವು ಪಾರ್ಕ್ ಮಾಡಿದ್ಮೇಲೆ ಫ್ರಮ್ ಹಿಯರ್ ಆನ್ವರ್ಡ್ಸ್ ವಾಕಬಲ್ ಡಿಸ್ಟೆನ್ಸ್. ಸೊ ಇಲ್ಲಿಂದ ನೀವು ವಾಕ್ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲಿಂದ ನಿಮ್ಗೆ ಕಾರ್ ಆಗ್ಲಿ ಬೈಕ್ ಆಗ್ಲಿ ಎಂಟ್ರಿ ಇಲ್ಲ. ಇಲ್ಲಿ ನಿಮ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಕೆಲವು ಶಾಪ್ಸ್ ಗಳಿದೆ. ಲೈಕ್ ನಿಮ್ಗೆ ಏನಾದ್ರು ಲೈಟ್ ಆಗಿ ಡಿಶಸ್ ಸಾರಿ ಲೈಟ್ ಆಗಿ ಐಟಮ್ ಸಿಗುತ್ತೆ, ಲೈಕ್ ಕಾಫಿ, ಟೀ, ಜ್ಯೂಸ್, ವಾಟರ್ ಬಾಟಲ್. ಸೊ ಬೇಸಿಕ್ ಥಿಂಗ್ ಸಿಗುತ್ತೆ. ಅದಾದ್ಮೇಲೆ ಈ ಕಡೆಲ್ಲ ಎಸ್ ಸ್ನೇಹಿತರೆ, ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿಂದ ನಡ್ಕೊಂಡು ಬಂದ್ಮೇಲೆ ಒಂದು 5 ನಿಮಿಷಕ್ಕೆ ನಮಗೆ ದೇವಸ್ಥಾನದ ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಎನ್ಕ್ವೈರಿ ರೂಮ್ ಆರ್ ಎನ್ಕ್ವೈರಿ ಕೌಂಟರ್ ಅಂತ ಇದೆ, ಮಾಹಿತಿಯ ಕೇಂದ್ರ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸೊ ಅಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಬೋದು.
ಅಂಡ್ ಇಲ್ಲಿ ವೆರಿ ರಿಸ್ಟ್ರಿಕ್ಟೆಡ್ ಅಬೌಟ್ ಡ್ರೆಸ್ಸಸ್. ಸೊ ಜೀನ್ಸ್, 3/4 ಶಾರ್ಟ್ಸ್ ಎಲ್ಲ ಇಲ್ಲಿ ಅಲೌಡ್ ಇಲ್ಲ. ಓನ್ಲಿ ಟ್ರೆಡಿಷನಲ್ ಡ್ರೆಸ್, ಸ್ಯಾರಿ, ಕುರ್ತಾ, ಲಂಗ, ಬ್ಲೌಸ್ ಆ ಥರದೆಲ್ಲ ಏನಿದ್ರೂ ದೇಲ್ ಎಕ್ಸೆಪ್ಟ್. ವೆಸ್ಟರ್ನ್ ವೇರ್ ಅಷ್ಟೊಂದು ಅಲೌಡ್ ಇಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಪೂಜಾ ಸಮಯ ಆ್ಯಂಡ್ ಸೇವಾ ವಿವರ ಅದೆಲ್ಲ ಇನ್ಫೋ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಲಾಸ್ಟಲ್ಲಿ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅಬೌಟ್ ಟೆಂಪಲ್ ಅದೆಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನೆಲ್ಲ ಬೇಕಂದ್ರೆ ನೀವು ವ್ಯೂ ಮಾಡ್ಬೋದು, ಆರೆಲ್ಸ್ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ವೇ ಟು ದರ್ಶನ ಅಂತ ಬರ್ದಿದಾರಲ್ಲ, ಅಂದರೆ ಆ ಕೇಜ್ ಒಳಗಡೆಯಿಂದ ನಮ್ಮ ದರ್ಶನ ಸ್ಟಾರ್ಟ್ ಆಗುತ್ತೆ. ಇದು ಹೇಗಿದೆ ಅಂದರೆ ಮೋಸ್ಟ್ ಪ್ರಾಬ್ಲಿ ಲೈಕ್ ನಮ್ಮ ತಿರುಪತಿ ಆರೆಲ್ಸ್ ನಮ್ಮ ಧರ್ಮಸ್ಥಳ ಎಲ್ಲ ಹೇಗಿದೆಯಲ್ಲ, ಸೇಮ್ ಥಿಂಗ್, ನೋ ಚೇಂಜಸ್, ಸೇಮ್ ಅದೇ ಥರ ಇದೆ. ನಾನಿವತ್ತು ಹೋದಾಗ ಅಷ್ಟು ರಶ್ ಇರಲಿಲ್ಲ, ಬಿಕಾಸ್ ನಾನು ಮಧ್ಯಾಹ್ನ ಹೋಗಿರಲಿಲ್ಲ, ಸಂಜೆ 5:30 ಆಗಿತ್ತು ನಾವು ಬರೋಷ್ಟೊತ್ತಿಗೆ. ನೋ 5:30 ಆಗಿತ್ತು ನಾವು ಬರೋಷ್ಟೊತ್ತಿಗೆ. ಸೊ ಅಷ್ಟು ಜನ ಇರಲಿಲ್ಲ. ಇಲ್ಲಿ ಅಮಾವಾಸ್ಯೆಗೆ ತುಂಬಾ ಜನ ಇರ್ತಾರಂತೆ. ನೀವು ನೋಡ್ತಿದ್ದೀರಲ್ಲ ಸೇಮ್ ಅಲ್ಲಿ ಹೇಗಿರುತ್ತೆ. ಸೊ ನಾನು ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ, ನನ್ನ ದೇವಸ್ಥಾನದಿಂದ ಆಚೆ ಬಂದ್ಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೀವಿಲ್ಲಿ ನೋಡ್ತಿದ್ದೀರಾ, ಕಾಣಿಸ್ತಾ ಇದೆಯಾ ನಿಮ್ಗೆ, ಒಂದು ದೊಡ್ಡ ನಂದಿ ಇದೆ. ಅಂದ್ರೆ ದೇವಸ್ಥಾನ ಒಳಗಡೆ ಇನ್ನೇನು ಹೋಗ್ಬೇಕಂದ್ರೆ ಒಂದು 4-5 ಹೆಜ್ಜೆ ಇಡೋದ್ಕಿಂತ ಮುಂಚೆನೆ ಒಂದು ದೊಡ್ಡ ನಂದಿ ಇದೆ. ನಿಮ್ಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಎಷ್ಟು ದೊಡ್ಡದಾಗಿ, ಬಟ್ ಡೈರೆಕ್ಟ್ ಆಗಿ ಅಂತೂ ತುಂಬಾನೇ ದೊಡ್ಡದಾಗಿದೆ ನಂದಿ. ಆ್ಯಂಡ್ ಇದನ್ನ ಮಾತ್ರನೇ ಒಂದೇ ಒಂದು ಪರ್ಮಿಷನ್ ಕೇಳಿಕೊಂಡು ವಿಡಿಯೋ ಶೂಟ್ ಮಾಡಿದೆ. ಅದನ್ನ ಬಿಟ್ಟರೆ ಒಳಗಡೆ ಎಲ್ಲ ವಿಡಿಯೋ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಇದೆಲ್ಲಿದೆ ಅಂದರೆ ಗರ್ಭಗುಡಿಯ ಎದುರುಗಡೆನೇ ಇದೆ. ಆ್ಯಂಡ್ ಇನ್ನೊಂದು ಕರು ಕೂಡ ಬರುತ್ತೆ, ನೀವು ನೋಡ್ಬೋದು ಅಲ್ಲಿ ಅಂಗಳದಲ್ಲಿ ಹಸು ಕರು ಎಲ್ಲಾನು ಸಾಕಿದ್ದಾರೆ ಸ್ನೇಹಿತರೆ. ಇದಾದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಿಲ್ಲ, ನಾನು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಸ್ ಸ್ನೇಹಿತರೆ, ನಾನು ದರ್ಶನ ಮಾಡಾಯ್ತು, ಈವನ್ ಪ್ರಸಾದ ಕೂಡ ತಿಂದಾಯ್ತು. ಪ್ರಸಾದ ಕೊಡ್ತಾರಲ್ಲ, ಸೊ ಅಲ್ಲಿ ಕೂಡ ವಿಡಿಯೋ ಶೂಟ್ ಮಾಡಂಗಿರ್ಲಿಲ್ಲ, ಸೊ ಅದಕ್ಕೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಸ್ನೇಹಿತರೆ. ದರ್ಶನ ಆಗಿ ಇವಾಗ ನಾನು ಆಚೆ ಕಡೆ ಬಂದಿದ್ದೀನಿ. ಆ್ಯಂಡ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಆ ಕೂಡಲೇ ನನ್ನ ವಿಡಿಯೋಗಳನ್ನೆಲ್ಲ ನೋಡ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹಳೆ ವಿಡಿಯೋಗಳನ್ನೆಲ್ಲ ನೀವು ನೋಡ್ಬೋದು. ಆ್ಯಂಡ್ ನಾವಿವತ್ತು ಇಲ್ಲಿ ಸ್ಟೇ ಆಗ್ತಿಲ್ಲ ಸಿಗಂದೂರಲ್ಲಿ, ಯಾಕೆ ಅಂದರೆ ನಮ್ಮ ಇನ್ನೊಂದು ಡೆಸ್ಟಿನೇಷನ್ಗೆ ರೀಚ್ ಆಗಿಬಿಟ್ಟು ಅಲ್ಲಿ ರೂಮ್ ಮಾಡಿ ಅಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದ್ಯಾವ ಡೆಸ್ಟಿನೇಷನ್ ಅಂತ ನೀವೆಲ್ಲ ನೋಡಬೇಕು ಅಂದರೆ ನೀವು ನನ್ನ ನೆಕ್ಸ್ಟ್ ವ್ಲಾಗ್ವರೆಗೂ ವೆಯ್ಟ್ ಮಾಡಬೇಕು ಗಾಯ್ಸ್. ಸೊ ನಾನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದಟ್ ಬಾಯ್.